ವೀಕ್ಷಕರೇ, ನಾನಿವತ್ತು ಧನುಸು ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿರುತ್ತೆ, ಅವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿರುತ್ತೆ, ಅವರ ಮದುವೆ ಯೋಗದಲ್ಲಿಯೂ ಕೂಡ ಯಾವ ರೀತಿಯಾದಂತಹ ಮನಸ್ಥಿತಿ ಇರುತ್ತೆ, ಮತ್ತು ಯಾವ ರಾಶಿಯ ಪುರುಷರು ಕೂಡ ಇವರಿಗೆ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಅನ್ನುವಂತಹ ಬಹಳಷ್ಟು ಮುಖ್ಯವಾದಂತಹ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಿರಂತರವಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರತಕ್ಕಂಥ ಮಾಹಿತಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಧನುಸ್ಸು ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿ ಇರುತ್ತೆ ಅಂತಂದ್ರೆ, ಒಂದಿಷ್ಟು ತೀಕ್ಷ್ಣ ಬುದ್ಧಿಯನ್ನ ಉಳ್ಳಂತವರು ಧನುಸ್ಸು ರಾಶಿಯ ಸ್ತ್ರೀಯರ ಒಂದು ವ್ಯಕ್ತಿತ್ವ ನೋಡೋದಾದ್ರೆ ಒಂದಿಷ್ಟು ಸ್ವಾರಸ್ಯ ಇರ್ತದೆ. ಇವರ ಜೀವನದಲ್ಲಿ ಪ್ರತಿಯೊಂದು ಕೂಡ ವಸ್ತುಗಳ ಮೇಲೆ ಆಗಿರ್ಬೋದು, ಮತ್ತು ಯಾವುದೇ ಒಂದು ಜೀವನದಲ್ಲಿ ಊಟ ಆಹಾರದಲ್ಲಿ ಆಗಿರ್ಬೋದು ಒಂದಿಷ್ಟು ಸ್ವಾರಸ್ಯ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಇರುತ್ತೆ. ಅಂದ್ರೆ ಅನುಭವಿಸಿ ಅದನ್ನ ಅಪ್ಕೊಳ್ತಕ್ಕಂಥದ್ದು, ಯಾವುದೇ ವಸ್ತು ಇರಲಿ, ಊಟ ಇರಲಿ, ವಸ್ತ್ರಗಳಿರಲಿ, ಈ ರೀತಿಯಾಗಿರತಕ್ಕಂಥದ್ದು. ಬಹಳಷ್ಟು ಇವರಲ್ಲಿ ಒಂದು ಉತ್ಸಾಹ ಅನ್ನುವಂಥದ್ದಿರುತ್ತೆ, ಬಹಳಷ್ಟು ಚಟುವಟಿಕೆ ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಸ್ವಲ್ಪ ಲವಲವಿಕೆಯಿಂದ ಇರತಕ್ಕಂಥದ್ದು ಕಂಡುಬರುತ್ತೆ. ಆಮೇಲೆ ಇವರು ಬಹಳಷ್ಟು ಭಾವುಕ ಜೀವಿಗಳಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಸಣ್ಣ ಪುಟ್ಟ ಮಾತುಗಳಿದ್ರೂ ಕೂಡ, ಸಣ್ಣ ಪುಟ್ಟ ವಿಷಯಗಳಿದ್ರೂ ಕೂಡ ಎಲ್ಲಿ ನನ್ನ ಗೌರವಕ್ಕೆ ಧಕ್ಕೆ ಆಗ್ಬಿಡ್ತದೆ ಅನ್ನುವಂತಹ ಗೌರವದೆಡೆಗೆ ಯೋಚನೆ ಮಾಡ್ತಾ ಭಾವುಕರಾಗ್ತಕ್ಕಂತಹ ವ್ಯಕ್ತಿತ್ವ, ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ವ್ಯಕ್ತಿತ್ವ, ಒಂದು ಸಣ್ಣ ವಿಚಾರ ಇದ್ರು ಕೂಡ ಜಾಸ್ತಿ ಅದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು, ಯಾರೇನು ಹೇಳಿದ್ರು ನನ್ನ ಬಗ್ಗೆ ಇವರಲ್ಲಿ ಏನು ಅಭಿಪ್ರಾಯಗಳು ಇರಬಹುದು ಅನ್ನುವಂತಹ ಯೋಚನೆಗಳನ್ನು ಮಾಡುವಂಥದ್ದು. ಆಮೇಲೆ ಯಾರು ಏನೇ ಹೇಳಿದ್ರು ಕೂಡ ಅದು ಅವರ ಮನಸ್ಸಿನ ಮೇಲೆ ಬಹಳ ದಿನಗಳ ಕಾಲ ಅದು ಉಳಿದು ಬಿಡುತ್ತೆ. ಈ ತರ ಆಯ್ತಲ್ಲ, ಯಾವುದೇ ಒಂದು ಇನ್ಸಿಡೆಂಟ್ ಆಗಿದ್ರು ಕೂಡ ಪದೇ ಪದೇ ಜ್ಞಾಪಕ ಮಾಡಿಕೊಂಡು ನನ್ನ ಜೀವನದಲ್ಲಿ ಈ ತರ ಆಯ್ತು ಅಥವಾ ಇವ್ರು ಈ ತರ ಹೇಳ್ಬಿಟ್ರು ಅನ್ನುವಂತಹ ಒಂದು ನೋವು ಸದಾ ಅವರಲ್ಲಿ ಕಾಡ್ತಾ ಇರತಕ್ಕಂಥದ್ದು ಅವರ ಸೂಕ್ಷ್ಮತೆಗಿರ್ತಕ್ಕಂತಹ ಕಾರಣದಿಂದಾಗಿ. ಇನ್ನು ಬೇರೆಯವರ ಒಂದು ಭಾವನೆಗಳನ್ನ ಬೇಗನೆ ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿ, ಯಾಕಂತಂದ್ರೆ ಇವರಲ್ಲಿ ಏನು ಒಂದು ಸೂಕ್ಷ್ಮತೆ ಇರುತ್ತೆ, ಇವರ ಒಂದು ಗೌರವಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತಾರೆ, ಬೇರೆಯವರ ಗೌರವಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೂ ಕೂಡ ನನ್ನಿಂದ ನೋವು ಆಗಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಧನುಸ್ಸು ರಾಶಿಯ ಸ್ತ್ರೀಯರು. ಇನ್ನು ಇವರು ಒಂದಿಷ್ಟು ನಿಷ್ಠೂರವಾಗಿ ಮತ್ತು ಒಂದಿಷ್ಟು ಕಠಿಣ ಮಾತುಗಳನ್ನು ಹೇಳುವಂಥದ್ದು, ಯಾವುದೇ ಒಂದು ತಪ್ಪು ಮಾಡಿದ್ರು ಅಥವಾ ತಪ್ಪಿನ ಒಂದು ವಿಷಯಗಳು ಅವರ ಮುಂದೆ ಪ್ರಸ್ತಾಪ ಆಯಿತು ಅಂತಂದರೆ ಅದನ್ನು ಖಂಡಿಸ್ತಾರೆ, ಖಂಡಿಸೋದಕ್ಕೆ ಅವರು ಹಿಂದೇಟು ಹಾಕೋದಿಲ್ಲ. ಈ ಥರ ಒಂದು ವ್ಯಕ್ತಿತ್ವ, ಅವರಿಗೆ ಮನಸ್ಸಿಗೆ ಏನೇ ಒಂದು ತೋಚಿದ್ರು ಕೂಡ ಅದನ್ನು ನೇರವಾಗಿ ಹೇಳ್ತಾರೆ. ಒಂದು ವೇಳೆ ಮಾತಾಡೋದರಲ್ಲಿ ತಪ್ಪಿ ತಪ್ಪಿ ಜಾಸ್ತಿ ಏನಾದರೂ ಮಾತಾಡಿದ್ರು ಅಂತಂದರೆ ಅದರಿಂದ ಅವರಿಗೆ ನೋವಾಗಿತ್ತು ಅಂತಂದರೆ ಆಮೇಲೆ ಇವರಿಗೆ ಮನಸ್ಸಿಗೆ ಭಾಳಷ್ಟು ಬೇಸರ ಮಾಡ್ಕೋತಾರೆ, ಅಯ್ಯೋ ನಾನು ಮಾತಾಡಿರೋದ್ರಿಂದ ಅವ್ರಿಗೇನೋ ತೊಂದರೆ ಆಗ್ಬಿಡ್ತದೇನೋ, ಆಗಿಬಿಡ್ತೇನೋ ಅಥವಾ ಬೇಸರ ಪಟ್ಕೊಂಡ್ಬಿಟ್ರೇನೋ, ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೊಂಡ್ಬಿಟ್ರೇನೋ ಅನ್ನುವಂತಹ ಒಂದು ಯೋಚನೆಗಳನ್ನು ಮಾಡ್ತಕ್ಕಂಥದ್ದು. ಆದರೂ ಕೂಡ ಇವರಲ್ಲಿ ಒಂದಿಷ್ಟು ತ್ಯಾಗದ ಭಾವನೆ ಇರತಕ್ಕಂಥದ್ದು, ಏನೇ ಒಂದು ವಸ್ತು ಕೊಡೋದಾಗಿರ್ಬೋದು, ದುಡ್ಡು ಕೊಡೋದಾಗಿರ್ಬೋದು, ಸಹಾಯ ಮಾಡುವಂಥದ್ದು, ಈ ಹೆಲ್ಪಿಂಗ್ ನೇಚರ್ ಅನ್ನುವಂತಹ ಒಂದು ಭಾವನೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಮೇಲೆ ಇವರಿಗೆ ಒಂದಿಷ್ಟು ಸನ್ಮಾನಗಳು, ಈ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ತಿಳುವಳಿಕೆ ಇರುತ್ತೆ, ಸಮಯ ಪ್ರಜ್ಞೆ ಇರುತ್ತೆ. ಇವತ್ತು ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದ್ರು ಕೂಡ ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ, ಮನೆಯಲ್ಲಿದ್ದರೂ ಕೂಡ ಒಂದು ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಕ್ಕಂಥದ್ದು. ಹಾಗಾಗಿ ಇವರಿಗೆ ಅದರಿಂದ ಒಂದಿಷ್ಟು ಗೌರವಗಳಿಗೆ ಪಾತ್ರ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಅದ್ಭುತವಾದ ವಿಚಾರಗಳು ಇದೆ, ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ, ಮಿಸ್ ಮಾಡ್ಕೋಬೇಡಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ, ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು
ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳಬಹುದು. ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ, 80-100 ಪುಟ ಇರುತ್ತೆ. ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೋಬಹುದು. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಒಂದಿಷ್ಟು ಮುಂದಾಲೋಚನೆ ಇರುತ್ತೆ. ಫ್ಯೂಚರ್ ಬಗ್ಗೆ ಏನಾದ್ರೂ ಒಂದು ಮಾಡಬೇಕು ಒಂದು ಆಲೋಚನೆ ಇರುತ್ತೆ, ಅಥವಾ ಒಂದಿಷ್ಟು ಹಣ ಹೂಡಿಕೆ ಮಾಡುವಂಥದ್ದು, ಅಥವಾ ಒಂದಿಷ್ಟು ಜನಗಳನ್ನ ಉಳಿಸ್ಕೊಂಡು ಹೋಗುವಂಥದ್ದು, ಅಥವಾ ಏನೋ ಒಂದು ಚಟುವಟಿಕೆಯಿಂದ ಇರತಕ್ಕಂಥದ್ರಿಂದ ಇವರಿಗೆ ಭವಿಷ್ಯದ ದೃಷ್ಟಿಕೋನದಿಂದ ಯೋಚನೆ ಮಾಡುವಂಥ ಶಕ್ತಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಈ ಗುರುಗ್ರಹ ಪ್ರಧಾನಿಸ್ತಕ್ಕಂತಹ ಗುಣಗಳ ಕಾರಣದಿಂದಾಗಿ ಈ ರಾಶಿಯವರು ಸ್ತ್ರೀಯರು ಉತ್ತಮವಾಗಿರತಕ್ಕಂತಹ ವ್ಯವಸ್ಥಾಪಕರು, ಸಂಘಟಕರು, ಆಮೇಲೆ ರಾಜಕೀಯ ಕಾರ್ಯಕರ್ತೆಯರು ಕೂಡ ಆಗಿರತಕ್ಕಂಥದ್ದು. ಬಹಳಷ್ಟು ಜನ ಈ ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಅಷ್ಟೇ ಯಾಕೆ ಈ ನೆರೆಹೊರೆಯಲ್ಲಿ ಇರತಕ್ಕಂಥವರಲ್ಲಿಯೂ ಕೂಡ ಒಂದಿಷ್ಟು ಪ್ರಮುಖರಲ್ಲಿ ಗುರುತಿಸ್ಕೊಳ್ತಾರೆ, ಇವರನ್ನ ಬಹಳ ಆದ್ಯತೆಯನ್ನ ಕೊಡ್ತಾರೆ ಇವರಿಗೆ ಅನ್ನುವಂಥದ್ದು, ಒಂದಿಷ್ಟು ಲೀಡರ್ಶಿಪ್ ಕ್ವಾಲಿಟಿ ಇರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಆದಷ್ಟು ಇವರು ಏನ್ ಮಾಡ್ತಾರೆ, ಒಂದಿಷ್ಟು ಜನ ಈ ಲೇಖನ ಪ್ರಕಾಶನದಿರತಕ್ಕಂತಹ ವಿವಿಧ ವಿಭಾಗಗಳಲ್ಲಿಯೂ ಕೂಡ ಉತ್ತಮವಾಗಿರತಕ್ಕಂತಹ ಪ್ರಗತಿ ಸಾಧಿಸ್ತಕ್ಕಂಥದ್ದು, ಈ ಪುಸ್ತಕ ಓದಿನಲ್ಲಿ ತುಂಬಾ ಚೆನ್ನಾಗಿ ಹವ್ಯಾಸ ಇರತಕ್ಕಂಥದ್ದು, ಆಮೇಲೆ ಈ ಅಧ್ಯಯನ ಮಾಡ್ಬೇಕಾದ್ರೆ ಬಹಳಷ್ಟು ಉದಾರಿಗಳಾಗಿರ್ತಾರೆ. ಯಾವುದೇ ಒಂದು ಓದ್ಬೇಕು, ನಾನು ಇದನ್ನು ತಿಳ್ಕೊಬೇಕು ಅನ್ನುವಂಥ ವಿಚಾರ ಇವರಲ್ಲಿ ಬಂತು ಅಂತಂದ್ರೆ ಒಂದಿಷ್ಟು ಬಹಳಷ್ಟು ಸಮಯವನ್ನ ಇವರು ಕೊಡತಕ್ಕಂಥದ್ದು, ಸಮಯಕ್ಕೆ ಬಹಳ ಬೆಲೆ ಕೊಡ್ತಾರೆ ಮತ್ತು ಆ ಸಮಯವನ್ನ ನಷ್ಟ ಮಾಡ್ಕೊಳ್ಳೋದಕ್ಕೆ ಇವರು ಹೋಗೋದಿಲ್ಲ. ಆಮೇಲೆ ಕೆಲವೊಂದು ಈ ಕುಂಭರಾಶಿಯ ಧನುಸು ರಾಶಿಯ ಸ್ತ್ರೀಯರು ಕುಂಭರಾಶಿ ಪುರುಷರೊಂದಿಗೆ ವಿವಾಹವಾದ್ರೆ ಒಂದಿಷ್ಟು ಫಲಿತಾಂಶ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಧನುಸ್ಸು ರಾಶಿಯ ಸ್ತ್ರೀಯರು ಯಾವ ಒಂದು ರಾಶಿಯವರಿಗೆ ಮದುವೆ ಆಗ್ಬೇಕು ಅಂತಂದ್ರೆ ಸೂಟ್ ಆಗುತ್ತೆ ಅಂತಂದ್ರೆ ಕುಂಭರಾಶಿಯವರು ಸ್ತ್ರೀಯರು. ಆಮೇಲೆ ಬೇರೆ ರಾಶಿಯವರು ಸೂಟ್ ಆಗಬಾರ್ದಂತೇನಲ್ಲ, ಅವರವರ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಸಾಲವಳಿಯನ್ನ ನೋಡ್ಕೋಬೇಕಾಗತ್ತೆ. ಓಕೆನಾ? ಇನ್ನು ಈ ಧನುಸ್ಸು ರಾಶಿಯ ಸ್ತ್ರೀಯರು ಹೆಂಗಿರ್ತಾರೆ ಅಂತಂದ್ರೆ ಒಂದಿಷ್ಟು ಎತ್ತರವಾಗಿರ್ತಾರೆ, ನೀಳವಾಗಿರತಕ್ಕಂತಹ ಕೂದಲು, ಆಮೇಲೆ ಒಂದಿಷ್ಟು ಈ ಕೂದಲು ಕಂದು ಬಣ್ಣದಿರತಕ್ಕಂಥದ್ದು, ಆಮೇಲೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು, ಸೌಂದರ್ಯದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡತಕ್ಕಂಥದ್ದು ಈ ಒಂದು ಧನುಸ್ಸು ರಾಶಿಯ ಸ್ತ್ರೀಯರು. ಆಮೇಲೆ ಇವರಿಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು, ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿದೆ ಅಂತ ನೋಡೋದಾದ್ರೆ ಇವರು ಕೆಲವೊಂದು ಈ ಸ್ನಾಯು ರೋಗ, ಸ್ವಲ್ಪ ರಕ್ತ ವಿಕಾರ ಮುಂತಾದ ತೊಂದರೆಗಳಿಂದ ಇವರು ಬಾಧಿತರಾಗ್ತಕ್ಕಂಥದ್ದು. ಆಮೇಲೆ ಈ ಸ್ತ್ರೀಯರ ಒಂದು ಶರೀರ ಹಾಗೂ ಮನಸ್ಸು ಸಾಧ್ಯವಾದಷ್ಟು ಸ್ವಲ್ಪ ಏನಿರುತ್ತೆ, ಮನಸ್ಸಿನಲ್ಲಿ ಯಾವುದೇ ಒಂದು ನೋವಿರುತ್ತೆ, ಸದಾ ನೋವಿರುತ್ತೆ, ಅಥವಾ ಅವ್ರು ಹೇಳ್ಕೊಳ್ಳಲ್ಲ, ಆ ನೋವು ಹೇಳ್ಕೊಳ್ಳಲ್ಲ, ಏನೋ ಒಂದು ಆರಾಮಿರಲ್ಲ, ಸುಸ್ತಿರುತ್ತೆ, ಅದನ್ನು ಕೂಡ ಹೇಳ್ಕೊಳ್ಳಲ್ಲ, ಬಿಗಿಯಾಗಿ ಇಟ್ಕೊಂಡ್ಬಿಡ್ತಾರೆ ಮನಸ್ಸಿನಲ್ಲಿ. ಆ ಥರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವಶ್ಯಕವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಟ್ಟು ಆರೋಗ್ಯದ ಕಡೆ ಗಮನವನ್ನು ಹರಿಸ್ಬೇಕು. ಆಮೇಲೆ ಈ ಇವರು ಈ ಕರಿದಿರ್ತಕ್ಕಂತಹ ಎಣ್ಣೆಯಲ್ಲಿ ಕರೆದಿರತಕ್ಕಂತಹ ಆಹಾರ ಮಸಾಲೆ ಪದಾರ್ಥಗಳು ಒಂದಿಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಆರೋಗ್ಯ ವಿಚಾರವಾಗಿ. ಯಾವುದು ಅವ್ರಿಗೆ ಸೂಟ್ ಆಗಲ್ಲ,
ಧನುಸು ರಾಶಿಯ ಸ್ತ್ರೀಯರಿಗೆ ಅಷ್ಟು ಚೆನ್ನಾಗಿ ಕರಿದ ಆಹಾರಗಳು ಮಸಾಲೆ ಪದಾರ್ಥಗಳು ಸೂಟ್ ಆಗಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇದು ಎಲ್ಲರಿಗೂ ಇರುವಂತಹ ಸಮಸ್ಯೆನೆ. ಒಟ್ಟಾರೆ ಈ ಧನುಸು ರಾಶಿಯ ಸ್ತ್ರೀಯರು ತುಂಬಾ ನೇರ ನಿಷ್ಠುರ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ. ಅವರ ಬಗೆಗಿನ ಒಂದಿಷ್ಟು ಆರೋಗ್ಯ ಮಾಹಿತಿ, ಆಮೇಲೆ ಅವರ ಸ್ವಭಾವದ ಮಾಹಿತಿ, ಅವರ ಮದುವೆ ವಿಚಾರ, ಈ ಥರದಿಂದ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯ ಸ್ತ್ರೀಯರು 12 ರಾಶಿಯ ಪುರುಷರ ಒಂದು ಗುಣ ಸ್ವಭಾವದ ವಿಡಿಯೋಗಳ ಲಿಂಕ್ ಕೂಡ ನಿಮ್ಗೆ ಸಿಗುತ್ತೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಶುಭವಾಗಲಿ.